ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬಂಗಡೆ ಮೀನಿನ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ನಾನು ಒಂದೇ ಒಂದು ಬಂಗಡೆ ಮೀನನ್ನು ತಗೊಳ್ತಾ ಇದ್ದೀನಿ ಇವಾಗ ಸರಿಯಾಗಿ ತೊಳೆದು ನೀರನ್ನು ತೆಗೆದುಬಿಡಬೇಕು ನಾನಿಲ್ಲಿ ಟಿಶ್ಯೂ ಪೇಪರಲ್ಲಿ ನೀರನ್ನು ತೆಗೀತಾ ಇದ್ದೀನಿ ನೀರು ಸ್ವಲ್ಪ ಇರಬಾರ್ದು ಡ್ರೈ ಆಗಬೇಕು ಮೀನು ನೋಡ್ಬೋದು ನಿನಗೆ ನಿಮಗೆ ನೋಡಿ ನಾನು ಎಲ್ಲ ನೀರನ್ನು ತೆಗೀತಾ ಇದ್ದೀನಿ ಹೀಗೇ ಇಟ್ಟರೆ ಬೇಗ ಒಣಗೋದಿಲ್ಲ ಅದಕ್ಕೋಸ್ಕರ ಪ್ಲೇಟ್ ಕೂಡ ನೀವು ನೀರಿರಬಾರ್ದು ಪ್ಲೇಟಲ್ಲಿ ಅದನ್ನು ತೆಗೀಬೇಕು ನಾನು ಟಿಶ್ಯೂ ಪೇಪರಲ್ಲಿ ತೆಗೀತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಅರಶಿನವನ್ನು ಹಾಕಿ ಈಗ ಟೂ ಟೀ ಸ್ಪೂನಷ್ಟು ವಿನೆಗರನ್ನು ಹಾಕ್ತಾ ಇದ್ದೀನಿ ನಾನು ನೋಡಿ ಟೂ ಟೀ ಸ್ಪೂನನ್ನು ಹಾಕಿ ಹಾಕ್ತಾ ಇದ್ದೀನಿ ವೆಜಿಟೇಬಲ್ ವಿನೆಗರನ್ನು ಹಾಕಿದ್ದೀನಿ ನಾನು ಸರಿಯಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಮೀನಿಗೆ ಅಚ್ಚಿರಿ, ಗಾಯಗಳು ನೀವು ಮೊದಲೇ ಮಾಡಿ ಅವಾಗ ಉಪ್ಪು ಸರಿಯಾಗಿ ತಾಗುತ್ತೆ ನಾನು ಮತ್ತೆ ಮಾಡಿದ್ದೀನಿ ಸರಿಯಾಗಿ ಹಚ್ಚಬೇಕು ಇದು ಎರಡು ಗಂಟೆ ಇಡಬೇಕು ನೋಡಿ ನಾನು ಗಾಯಗಳು ಮಾಡಿ ಮತ್ತೊಮ್ಮೆ ನಾನು ಹಚ್ಚಿದ್ದೀನಿ ವಿನೆಗರ್ ಅರಿಶಿನ ಮತ್ತು ಉಪ್ಪನ್ನು ಎರಡು ಗಂಟೆ ಹೀಗೇ ಇಡಬೇಕು ಈಗ ಮಸಾಲ ರುಬ್ಲಿಕ್ಕೆ ಇಪ್ಪತ್ತು ಕಾಯಿ ಮೆಣಸನ್ನು ಸಾರಿ ಬಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಕಾಶ್ಮೀರಿ ಚಿಲ್ಲಿ ಈಗ ಒನ್ ಟೀ ಸ್ಪೂನಷ್ಟು ಸಾಸಿವೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದೊಂದು ಚಮಚ ಜೀರಿಗೆ ಮತ್ತು ಸಾಸಿವೆ ತಗೊಂಡಿದ್ದೀನಿ ತ್ರೀ ಟೀ ಸ್ಪೂನಷ್ಟು ಮೂರು ಚಮಚ ವಿನೆಗರನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಹಾಟ್ ವಾಟರ್ ಬಿಸಿ ನೀರು ತಣ್ಣಗಾದ ಮೇಲೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರಿಯಾಗಿ ಕರಕಬೇಕು ಉಪ್ಪು ಆಮೇಲೆ ಬ್ಯಾಡಗೆ ಮೆಣಸು ಕಾಶ್ಮೀರಿ ಚಿಲ್ಲಿ ವಿನೆಗರ್ ಸಾಸಿವೆ ಮತ್ತು ಜೀರಿಗೆಯನ್ನು ಇದ್ದೀನಿ ಒಂದೊಂದು ಟೀ ಸ್ಪೂನ್ ಈಗ ಉಪ್ಪು ನೀರನ್ನು ಹಾಕ್ತಿದ್ದೀನಿ ನಾನು ಇವಾಗ ನಿಮಗೆ ಬೇಕಾದರೆ ಬಿಸಿ ನೀರು ತಣ್ಣಗಾದ ಮೇಲೆ ಜಾಸ್ತಿ ಹಾಕ್ಬೌದು ನೀರನ್ನು ಈಗ ನಾನು ಹೀಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ಎಳ್ಳೆನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಮೀನು ಮೀನು ಎಣ್ಣೆ ಬಿಸಿ ಆದಮೇಲೆ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದೀನಿ ಮೀನು ಫ್ರೈ ಆಗುವಾಗ ಈಚೆ ಸೈಡಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ಗ್ರೀನ್ ಚಿಲ್ಲಿ ಕಾಯಿಮೆಣಸು ಶುಂಠಿ ಮತ್ತು ಕರಿಲಿಯೂಸನ್ನು ಹಾಕ್ತಿದ್ದೀನಿ ಇವಾಗ ಕರಿ ಅನ್ನು ಕಟ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಪದಾರ್ಥಗಳು ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಬಾನಲಿಗೆ ಎಳ್ಳೆಣ್ಣೆ ಹಾಕಿ ನೋಡಿ ನಾನು ಇಷ್ಟು ಎಳ್ಳೆಣ್ಣೆ ಹಾಕ್ತಿದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಬೋದು ಎಷ್ಟು ಎಣ್ಣೆ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಈಗ ಎಲ್ಲ ಪದಾರ್ಥಗಳು ಕಟ್ ಮಾಡಿದ ಪದಾರ್ಥಗಳನ್ನು ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕರಿ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಜಾಸ್ತಿಯನ್ನು ಫ್ರೈ ಮಾಡಲಿಕ್ಕೆ ಇಲ್ಲ ಈಗ ರುಬ್ಬಿದ ಮಸಾಲವನ್ನು ಹಾಕಿ ನಾನಿಲ್ಲಿ ತಿಕ್ಕಾಗಿ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದ ತೆಳುವಾಗಬೇಕಾದರೆ ನೀವು ಬಿಸಿ ನೀರನ್ನು ಹಾಕ್ಬೋದು ಸರಿಯಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡುವ ತನಕ ಫ್ರೈ ಮಾಡಬೇಕು ನನಗೆ ತಿಕ್ಕಾಗಿ ಇರುವಂಥದ್ದು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಇದ್ದೀನಿ ಈಗ ಎಣ್ಣೆ ಬಿಟ್ಟಿದೆ ನೋಡ್ಬೋದು ನಿಮಗೆ ಎಣ್ಣೆ ಬಿ ಎಣ್ಣೆ ಬಿಡುವ ತನಕ ನೀವು ಫ್ರೈ ಮಾಡಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ ತುಂಬ ದಿನ ಇಡಲಿಕ್ಕೆ ಆಗೋಲ್ಲ ಇದು ತಣ್ಣಗಾಗುವ ತನಕ ಬಿಡಿ ಇವಾಗ ಮೀನು ಫ್ರೈ ಆಯಿತು ನಾನಿಲ್ಲಿ ಒಂದೇ ಒಂದು ಮೀನು ತಗೊಂಡಿದ್ದೀನಿ ಇದು ಮೇಲೆ ತಣ್ಣಗಾಗಬೇಕು ಇವಾಗ ಇದು ಕೂಡ ತಣ್ಣಗಾಯಿತು ಕೂಲಾಯಿತು ಇವಾಗ ನೋಡ್ಬೋದು ನಿಮಗೆ ಇದು ಕೂಡ ಕೂಲಾಯಿತು ಮೀನು ಕೂಡ ಕೂಲಾಯಿತು ತಣ್ಣಗಾಯಿತು ಇವಾಗ ಕಟ್ ಮಾಡ್ತಾ ಇದ್ದೀನಿ ಮೀನಿನ ಮುಳ್ಳನ್ನು ಹಾಕಲಿಕ್ಕೆ ಇಲ್ಲ ಮಾಂಸ ಮಾತ್ರ ಹಾಕಲಿಕ್ಕೆ ಮಿಣ್ಣು ಮುಳ್ಳು ಸೈಡಿಗೆ ಇಡಿ ಮೀನಿನ ಮಾಂಸವನ್ನು ಮಾತ್ರ ಹಾಕಲಿಕ್ಕೆ ನೀವು ತೆಳ್ ಮಸಾಲ ತೆಳ್ಳಗೆ ನೀರು ಜಾಸ್ತಿ ಹಾಕಿ ತೆಳ್ಳಗೆ ಮಾಡಿದರೆ ನಿಮಗೆ ಪೀಸ್ ಪೀಸ್ ಥರ ಸಿಗುತ್ತೆ ನೀವು ಗಟ್ಟಿಯಾಗಿ ಅಂದರೆ ತಿಕ್ಕಾಗಿ ರುಬ್ಬಿದರೆ ಗ್ರೈಂಡ್ ಮಾಡಿದರೆ ಮಸಾಲವನ್ನು ನಿಮಗೆ ಪೀಸ್ ಪೀಸ್ ಆಗಿ ಸಿಗಲ್ಲ ನಾನು ಇವಾಗ ಚಟ್ನಿ ಥರ ಇದ್ದೇನೆ ಉಪ್ಪಿನಕಾಯಿ ನಂದು ಪೀಸ್ ಪೀಸ್ ಥರ ಸಿಗಲಿಲ್ಲ ನನಗೆ ನನಗೆ ಈಗೇ ಇಷ್ಟ ಆಗುತ್ತೆ ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹೊತ್ತಿ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಯಾರೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು Thank you.